नमस्ते स्नेहितरे, इदु नीवु नोड्ता इद्दीरा दीपु सोनु एजुकेर यूट्यूब चानल। फ्रेंड्स, कर्नाटक स्टेट पोलिस वेरी इंपॉर्टेंट न्यूज अन्नु कोट्टिद्दारे कण्री। ओळ्ळे विचार ऐनप्प अंद्रे, यारेल्ल पीएसआई एग्जाम गळन्नु बरेदिद्रि सुमार 8 वर्षद ಹಿಂದಿಂದ ಹೇಳ್ತಾ ಇದೀನಿ। ನಿಮಗೊಂದು ಕ್ಯೂರಿಯಾಸಿಟಿ ಇರುತ್ತೆ, ಸೋ ನಾನು ಎಷ್ಟು ಅಂಕಗಳನ್ನು ಗಳಿಸಿದೆ ಪೇಪರ್ 1 ಪೇಪರ್ 2 ನಲ್ಲಿ ಅಂತ। ಸೋ ಇದಕ್ಕೆ ನಿಮಗೆ ಇವಾಗ ಕೆಎಸ್ಪಿ ಅವಕಾಶವನ್ನು ಮಾಡಿಕೊಟ್ಟಿದೆ ಸ್ನೇಹಿತರೆ। ಸುಮಾರು 8 ವರ್ಷ ಅಂದರೆ 2014 ರಿಂದ 2021 ರ ತನಕ ಯಾವೆಲ್ಲ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ನಡೀತೋ, ಅದು ಸಿವಿಲ್ ಆಗಿರ್ಬೋದು, ಸಿ ಆರ್ ಡಿ ಆರ್ ಆಗಿರ್ಬೋದು, ಕೆ ಎಸ್ ಆರ್ ಪಿ ಆಗಿರ್ಬೋದು, ಸೊ ಎಲ್ಲ ಪಿ ಎಸ್ ಐ ಎಕ್ಸಾಮ್ಗಳ ಅಂಕಗಳನ್ನು ಪಬ್ಲಿಷ್ ಮಾಡಿದ್ದಾರೆ। ಸೊ ವೈಯಕ್ತಿಕ ಅಂಕಗಳನ್ನು ನೀವು ನೋಡ್ಕೋಬೋದಾಗಿರುತ್ತೆ। ಸೊ ಪೇಪರ್ 1 ಪೇಪರ್ 2ನಲ್ಲಿ ನೀವೆಷ್ಟು ಅಂಕ ಗಳಿಸಿದ್ರಿ ಅಂತಲೂ ಕೂಡ ನೋಡ್ಕೋಬೋದು, ಓಕೆನಾ। ಇದು 1 ವರ್ಷದಲ್ಲ ಅಂತ ಹೇಳ್ತಾ ಇದ್ದೀನಿ, ಓಕೆ। ನೀವು ಯಾವ ವರ್ಷನಾರ ಬರ್ತೀರಿ, 2014 ರಿಂದ ಈಚೆಗೆ ನೀವೇನಾದರೂ ಅಟೆಂಡ್ ಮಾಡಿದರೆ ಪಿ ಎಸ್ ಐನ ನೋಡ್ಕೋಬೋದು, ಓಕೆ। ಬನ್ನಿ, ಹಾಗಾದರೆ ತೋರಿಸಾ ಹೋಗ್ತೀನಿ। ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಇದರಿಂದ ನಾನು ಯಾವುದೇ ವೀಡಿಯೋಸ್ನ ಮಾಡಿದ್ರೂ ಕೂಡ ಅಪ್ಡೇಟ್ಸ್ ನಿಮಗೆ ಬೇಗ ತಲುಪುತ್ತೆ। ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ। ಸೊ ಆ ಲಿಂಕ್ ಮುಖಾಂತರ ನೀವು ಹೋದರೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ। ಸೊ ಇಲ್ಲಿ ಕೇಳ್ತಾ ಇದೆ ನೋಡಿ, ಪೋಸ್ಟ್ ಅಂತ, ಪೋಸ್ಟನ್ನು ನಾವು ಸೆಲೆಕ್ಟ್ ಮಾಡಿದರೆ ನೀವು ಪಿ ಎಸ್ ಐ ಸಿವಿಲ್ ಆರ್ ಎಸ್ ಐ ವೈರ್ಲೆಸ್ ಹೆಚ್ ಕೆ ಅಂದರೆ ಪೋಸ್ಟ್ ಇದು ಕೂಡ ಇದೆ, ಇದರಲ್ಲಿ ಎಷ್ಟು ಪೋಸ್ಟು ಅಂತ ಕೂಡ ಇದೆ, ನೀವೀಗ ನೋಡ್ತಾ ಇದ್ರಲ್ವಾ। ಪಿ ಎಸ್ ಐ ಸಿವಿಲ್ 2014ರಲ್ಲಿ 233 ಪ್ಲಸ್ 52 ಪೋಸ್ಟ್ಗಳದ್ದು, ಈ ರೀತಿಯಾಗಿ ಎಲ್ಲ ಇದೆ, ಸಾರಿ। ಸೊ ನಿಧಾನಕ್ಕೆ ನೋಡ್ಕೊಳ್ಳಿ, ಕಂಪ್ಲೀಟಾಗಿ ನೋಡಿಕೊಂಡು ನೀವು ಯಾವ ಎಕ್ಸಾಮ್ ಯಾವ ವಿಭಾಗದಲ್ಲಿ ಬರೆದಿದ್ರಿ ಯಾವ ಪೋಸ್ಟಿಗೆ ಅಂತಂದು ಕ್ಲಿಕ್ ಮಾಡಿ, ಓಕೆ, ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಹಾಕಬೇಕು। ಅಪ್ಲಿಕೇಶನ್ ನಂಬರ್ ಹಾಕಿ, ಡೇಟ್ ಆಫ್ ಬರ್ತನ್ನು ಹಾಕಿ ಲಾಗಿನ್ ಮಾಡಿದರೆ ನೀವು ಎಷ್ಟು ಅಂಕ ತೊಗೊಂಡಿದ್ರಿ ಪೇಪರ್ 1 ಪೇಪರ್ 2ನಲ್ಲಿ ಅಂತ ನೋಡ್ಬೋದಾಗಿರುತ್ತೆ। ಆ ಒಂದು ರಿಸಲ್ಟ್ ಶೀಟ್ ಓಪನ್ ಆಗುತ್ತೆ, ಓಕೆನಾ। ಈ ರೀತಿಯಾಗಿ ಫಾರ್ ದ ಫಸ್ಟ್ ಟೈಮ್ ಈ ಥರ ನಮಗೆ ಇಷ್ಟು ಒಂದೇ ಸರಿಗೇ 8 ವರ್ಷಗಳದನ್ನು ಕೊಟ್ಟಿರೋದು, ಸೊ ಒಳ್ಳೆ ಒಂಥರ ಖುಷಿ ಅನಿಸುತ್ತೆ, ನೋಡ್ಲಿಕ್ಕೆ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ಲ। ಸೊ ಓಕೆ ಗಾಯ್ಸ್, ಹೆಲ್ಪ್ ಈ ಒಂದು ಯೂಸ್ ಮಾಡ್ಕೊಳ್ಳಿ, ಐ ಹೋಪ್ ಹೆಲ್ಪ್ ಆಗಿದೆ ಅನ್ಕೋತೀನಿ ಮಾಹಿತಿ ನಿಮಗೆ। ಐ ಆಮ್ ಸಾರಿ, ಡ್ಯೂ ಟು ಸಮ್ ಡಿಸ್ಟರ್ಬೆನ್ಸ್ ನಂಗೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ, ಐ ಆಮ್ ಸೊ ಸಾರಿ। ಈ ಮಾಹಿತಿಯೊಂದಿಗೆ ವಿಡಿಯೋನ ನಿಲ್ಲಿಸ್ತಾ ಇದ್ದೀನಿ। ಯಾರೆಲ್ಲ ಪಿ ಎಸ್ ಐ ಎಕ್ಸಾಮ್ ಬರ್ತಿದ್ರು ಎಲ್ಲರೂ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ನಿಮ್ಮ ಅಂಕಗಳನ್ನು। ಥ್ಯಾಂಕ್ ಯು।